हेलो फ्रेंड्स, ನಮ್ಮ ಅಡಿಗೆ ನಿಮ್ಮ ರುಚಿಗೆ ಸ್ವಾಗತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾವು ರಾಗಿ ದೋಸೆಯನ್ನು ಮಾಡೋಣ. ಅಕ್ಕಿಯಲ್ಲಿ ಯಾವ ರೀತಿ ದೋಸೆ ಮಾಡ್ತೀವಿ ಅದೇ ರೀತಿ ರಾಗಿ ದೋಸೆ ಕೂಡ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ಹಾಗೆಯೇ ತುಂಬಾ ಹೆಲ್ದಿ ಕೂಡ. ಅಕ್ಕಿಯಲ್ಲಿ ಮಾಡುವಂಥ ಮಸಾಲೆ ದೋಸೆಗೆ ನೋಡಿ ಯಾವ ರೀತಿ ನಾವು ತೆಳುವಾಗಿ ಪೇಪರ್ ರೀತಿ ದೋಸೆ ಮಾಡ್ಕೊಳ್ತೀವಿ, ಅದೇ ರೀತಿ ನಾವು ರಾಗಿ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಬೋದು. ಹಾಗೆಯೇ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಇರುತ್ತೆ ಮಸಾಲೆ ದೋಸೆ ರೀತಿಯೇ. ಬನ್ನಿ, ಈ ದೋಸೆನ ಮಾಡೋದು ಹೇಗೆ, ಹಾಗೆಯೇ ಇದಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ರಾಗಿಯನ್ನು ಹಾಕ್ಕೊಳ್ಬೇಕು ಅನ್ನೋದು ನೋಡೋಣ. ಈಗ ಮೊದಲಿಗೆ ಒಂದು ಬೌಲ್ಗೆ 3 ಕಪ್ ರಾಗಿಯನ್ನು ಹಾಕ್ತಾ ಇದ್ದೀನಿ. ರಾಗಿ ಇಲ್ಲಾಂದರೆ ರಾಗಿ ಹಿಟ್ಟನ್ನು ಬಳಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ಮುಂದಕ್ಕೆ ದೋಸೆ ಮಾಡ್ತಾ ನಾನು ಹೇಳ್ತೀನಿ, ವಿಡಿಯೋನ ಕೊನೆವರೆಗೆ ನೋಡಿ. ಈಗ ಅದೇ ಕಪ್ನಲ್ಲಿ 3/4 ಕಪ್ನಷ್ಟು ನಾನು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ, ಒಟ್ಟಿಗೆನೆ ಸೇರಿಸ್ಕೊಳ್ಳಿ. ಇದರ ಜೊತೆ 2 ಟೀಸ್ಪೂನ್ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ತೊಳೆಯಬೇಕು. ಒಂದು 2-3 ಸರ್ತಿ ನಾನು ಚೆನ್ನಾಗಿ ತೊಳಿತಾ ಇದ್ದೀನಿ ಇದನ್ನು. ನೀರಿನಲ್ಲಿ ತೊಳೆದ ರಾಗಿ ಉದ್ದಿನಬೇಳೆಗೆ ವಾಪಸ್ ಇಲ್ಲಿ ನೀರು ಸೇರಿಸ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೊಂದು 5-6 ಗಂಟೆನಾದರೂ ಚೆನ್ನಾಗಿ ನೆನೆಸಬೇಕು. ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ಈಗ ಇದನ್ನು 5 ಗಂಟೆ ನೀರಿನಲ್ಲಿ ನೆನೆಸಿಟ್ಕೊಂಡಿದೆ. ರಾಗಿ ಉದ್ದಿನಬೇಳೆ ಎಲ್ಲ ಸೈಜ್ ಎಲ್ಲ ದೊಡ್ಡದಾಗಿದೆ ನೋಡಿ, ನೀರೆಲ್ಲ ಚೆನ್ನಾಗಿ ಎಳ್ಕೊಂಡಿದೆ. ಈ ರೀತಿ ಆದರೆ ನಮಗೆ ರುಬ್ಬೋದಕ್ಕೆ ತುಂಬ ಈಸಿ ಆಗುತ್ತೆ, ಯಾಕೆಂದರೆ ರಾಗಿ ಸ್ವಲ್ಪ ಗಟ್ಟಿ ಇರುತ್ತೆ. ಈಗ ಇದನ್ನು ರುಬ್ಬೋದಕ್ಕಿಂತ ಮುಂಚೆ ಒಂದು ಬೌಲ್ಗೆ ಒಂದು 1/4 ಕಪ್ನಷ್ಟು ನಾನು ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ತೆಳು ಬೇಕಾದರೆ ಆಗ್ಬೋದು, ದಪ್ಪನೂ ಆಗ್ಬೋದು, ಯಾವುದು ಇರುತ್ತೆ ಅದನ್ನು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ತೊಳೆದು, ಪೇಪರ್ ಅವಲಕ್ಕಿ ಆದರೆ ಜಸ್ಟ್ 1-2 ನಿಮಿಷದಲ್ಲೇ ಸಾಫ್ಟ್ ಆಗಿಬಿಡುತ್ತೆ, ಗಟ್ಟಿ ಅವಲಕ್ಕಿ ಆದರೆ 1-5 ನಿಮಿಷನಾದರೂ ತಗೊಳ್ಳುತ್ತೆ. ಇದನ್ನು ಸಾಫ್ಟ್ ಆಗಲಿಕ್ಕೆ ಬಿಡಿ, ಇದು ರುಬ್ಬುವಾಗ ಮಾಡಿದರೆ ಸಾಕು. ಈ ರೀತಿ ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಅವಲಕ್ಕಿ ಬದಲು ಬೇಕಾದರೆ ನೀವು ಅನ್ನ ಕೂಡ ಹಾಕ್ಕೊಳ್ಬೋದು. ಈಗ ಮಿಕ್ಸಿ ಜಾರ್ಗೆ ನಾನು ಇದನ್ನು ತುಂಬ ಇರೋದ್ರಿಂದ 2-3 ಸರ್ತಿ ನಾನು ರುಬ್ಕೊಳ್ತಾ ಇದ್ದೀನಿ. ನೀವು ಗ್ರ್ಯಾಂಡರಲ್ಲಿ ಬೇಕಾದರೆ ಗ್ರ್ಯಾಂಡರಲ್ಲಿ ರುಬ್ಕೊಳ್ಬೋದು. ನಾನು ನಿಮಗೆ ಇಲ್ಲಿ ತೋರಿಸೋದಕ್ಕೆ ಈಸಿ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಮಿಕ್ಸಿಯಲ್ಲಿ ಆಗುತ್ತಾ ಇಲ್ವ ಅಂತ. ಅದಕ್ಕೋಸ್ಕರ ಮಿಕ್ಸಿಯಲ್ಲಿ ರುಬ್ತಾ ಇದ್ದೀನಿ. ಒಂದು ಸಲಕ್ಕೆ ಇಲ್ಲಿ ನೋಡಿ ರುಬ್ಕೊಂಡಾಗಿದೆ ನೋಡಿ. ಈ ರೀತಿ ನೈಸಾಗಿ ಪೇಸ್ಟ್ ರೀತಿ ಮಾಡ್ಕೊಳ್ಳಿ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. 2 ಸರ್ತಿ ನಾನು ರುಬ್ಕೊಳ್ಳುವಾಗ ಈ ಅವಲಕ್ಕಿ ಕೂಡ ಅದರ ಜೊತೆಗೇ ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೋಡಿ ಮಿಕ್ಸಿ ಜಾರಲ್ಲಿ ಫುಲ್ ಆಗಿದೆ. ನಾನು ಇದನ್ನು 2 ಸರ್ತಿ ರುಬ್ಕೊಂಡಿದ್ದೀನಿ, ನಿಮಗೆ ಹಾಕುವಾಗ ತೋರಿಸಬೇಕು ಅದಕ್ಕೋಸ್ಕರ ತೋರಿಸಿದ್ದೀನಿ ಇದನ್ನು. ಇದಕ್ಕೆ ನೀರಿನ ಹದ, ಮಾಮೂಲು ನಾವು ಉದ್ದಿನಬೇಳೆ ದೋಸೆ ಮಾಡ್ತೀವಲ್ವ ಅದೇ ರೀತಿ ನೀರಿನ ಹದ ಮಾಡಿಕೊಂಡ್ರೆ ಆಯಿತು. ಪಾತ್ರೆ ಸ್ವಲ್ಪ ಸಣ್ಣದಾಯಿತು, ಇನ್ನು ಹುದುಗ್ ಬಂದಮೇಲೆ ಅಕಸ್ಮಾತ್ ಫುಲ್ ಆದರೆ ಕಷ್ಟ, ಅದಕ್ಕೋಸ್ಕರ ದೊಡ್ಡ ಪಾತ್ರೆಗೆ ಬದಲಾಯಿಸಿದ್ದೀನಿ. ಹಿಟ್ಟು ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಉಪ್ಪು ಸೇರಿಸಿಲ್ಲ, ಉಪ್ಪು ಕೂಡ ಈಗ ಇಲ್ಲಿ ಸೇರಿಸ್ತಾ ಇದ್ದೀನಿ. 1-1.5 ಟೀಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. 2-3 ಸರ್ತಿ ರುಬ್ಬಿರೋ ಹಿಟ್ಟು ಎಲ್ಲ ಒಂದೇ ಕಡೆ ಮಿಕ್ಸ್ ಚೆನ್ನಾಗಿ ಆಗಬೇಕು, ಅದಕ್ಕೋಸ್ಕರ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೂ ಉಪ್ಪು ರುಚಿ ನೋಡಿಕೊಂಡು ಕಡಿಮೆ ಇದ್ದರೆ ಹಾಕ್ಕೊಳ್ಬೋದು. ಸ್ವಲ್ಪ ಇಲ್ಲಿ ಹಾಕ್ತಾ ಇದ್ದೀನಿ ನಾನು. ಈಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದರ ಮುಚ್ಚಳ ಮುಚ್ಚಿ ಒಂದು ಬೆಚ್ಚನೆ ಜಾಗದಲ್ಲಿ 10-12 ಗಂಟೆ ಹುದುಗ್ ಬರಲಿಕ್ಕೆ ಬಿಡಬೇಕು. ಉದ್ದಿನಬೇಳೆ ದೋಸೆ ಯಾವ ರೀತಿ ಇಡ್ತೀವಿ ನೀವು ಅದೇ ರೀತಿ ಮಾಡ್ಕೊಳ್ಳಿ. ಸಂಜೆ ರುಬ್ಬಿಟ್ಟು ಬೆಳಿಗ್ಗೆಗೆ ನಾನು ಇದನ್ನು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಇದನ್ನು ನೋಡ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಹುದುಗ್ ಬಂದಿದೆ. ಈಗ ಮೇಲ್ಗಡೆ ಈ ರೀತಿ ಹುದುಗ್ ಬಂದಿರುತ್ತೆ, ಒಂದು ರೀತಿ ದಪ್ಪ ಉಬ್ಬಿ ಬಂದಿರುತ್ತಲ್ಲ, ಇದನ್ನು ಒಂದು ಸರ್ತಿ ಎಲ್ಲ ಹಿಟ್ಟಿಗೆ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಮಿಕ್ಸ್ ಮಾಡಲಿಲ್ಲ ಅಂದರೆ ಮೇಲ್ಗಡೆ ಇರುವಂಥ ದೋಸೆ ಮಾತ್ರ ಸಾಫ್ಟಾಗಿ ಬರುತ್ತೆ, ಕೆಳಗಡೆ ಇರುವಂಥ ದೋಸೆ ಬರೋದಿಲ್ಲ. ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ದೋಸೆನೂ ಚೆನ್ನಾಗಿ ಬರುತ್ತೆ. ಈಗ ಇದರಿಂದ ದೋಸೆ ಮಾಡ್ಕೊಳ್ಳೋಣ. ನಾನು ತವ ಒಲೆ ಮೇಲೆ ಇಟ್ಟಿದ್ದೀನಿ, ಹಾಗೆಯೇ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಈಗ ತವ ಬಿಸಿ ಆಗ್ತಾ ಇದ್ದಾಗ ಮೊದಲು ನಾವು ಮಾಡಿದ ಎಣ್ಣೆ ಜಿಡ್ಡು ಅದು ಇದೆ ಏನಾದರೂ ಇದ್ದರೆ ಕ್ಲೀನ್ ಆಗಿಬಿಡುತ್ತೆ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡ್ರೆ. ಬರೀ ತವ ಬಿಸಿ ಆದಾಗ ಎಲ್ಲ ಬಿಟ್ಕೊಂಡು ಕ್ಲೀನ್ ಆಗಿಬಿಡುತ್ತೆ. ಈಗ ಬಿಸಿ ಆಗಿದೆ, ನಾನು ದೋಸೆ ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡಿಕೊಂಡು ತೆಳ್ಳಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಳ್ಳಿ. ಈಗ ನಾನು ನಿಮಗೆ ತೋರಿಸ್ತಾ ಇರೋ ದೋಸೆ ಇದೆಯಲ್ವ, ಇದಕ್ಕಿಂತಲೂ ತುಂಬ ತೆಳ್ಳಗೆ ಮಾಡಲಿಕ್ಕೆ ಆಗುತ್ತೆ. ಇದು
ಯಾಕೆಂದರೆ ನಾನು ಇದನ್ನು ಸಂಜೆಗೆ ಇಟ್ಟು ಕೂಡ ಮಾಡಿದ್ದೀನಿ ಸ್ವಲ್ಪ ದೋಸೆ, ಆಮೇಲೆ ನೆಕ್ಸ್ಟ್ ಡೇ ಇದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ಕೂಡ ಮಾಡಿದ್ದೀನಿ. ಎರಡು ಕೂಡ ಇದಕ್ಕಿಂತ ತುಂಬ ತೆಳ್ಳಗೆ ಬರುತ್ತೆ, ಅಂದರೆ ಇದು ಜಾಸ್ತಿ ಹೊತ್ತು ಫರ್ಮೆಂಟ್ ಆದಾಗೆ ಆದಾಗೆ ತುಂಬ ತೆಳ್ಳಗೆ ಬರುತ್ತೆ ಮಾಡೋದಕ್ಕೆ ದೋಸೆ. ಈಗ ದೋಸೆ ಬೆಂದು ರೆಡಿಯಾಗಿದೆ ನೋಡಿ, ಗರಿ ಗರಿಯಾಗಿ ಬಂದಿದೆ. ದೋಸೆ ತೆಗಿತಾ ಇದ್ದೀನಿ ನಾನು, ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಕಲರ್ಫುಲ್ಲಾಗಿ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ. ನಾನು ಮೊದಲೇ ಹೇಳಿದಾಗೆ ರಾಗಿ ಬೇಡ ಅಂದರೆ ರಾಗಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು. ಉದ್ದಿನ ಬೇಳೆ ಮತ್ತು ಮೆಂತ್ಯನ ಒಂದು 4 ಗಂಟೆ ನೀರಿನಲ್ಲಿ ನೆನೆ ಹಾಕಿ ನಂತರ ರುಬ್ಕೊಳ್ಬೇಕು. ಇದಕ್ಕೆ 3 ಕಪ್ಪು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ನಂತರ ದೋಸೆ ಹಿಟ್ಟಿನ ಹದಕ್ಕೆ ನೀರನ್ನು ಹಾಕ್ಕೊಂಡು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಇದೇ ರೀತಿ ಫರ್ಮೆಂಟ್ ಆಗೋದಕ್ಕೆ ಬಿಡಿ. ಆಮೇಲೆ ಮಾಮೂಲಿನಂತೆ ಯಾವ ರೀತಿ ನೀವು ಇರೋದು ದೋಸೆ ಮಾಡ್ತೀರಾ ಅದೇ ರೀತಿ ದೋಸೆಯನ್ನು ಮಾಡ್ಕೊಳ್ಬೋದು. ಏನು ವ್ಯತ್ಯಾಸ ಅಂದರೆ, ರಾಗಿಯಲ್ಲಿ ನೀವು ರುಬ್ಬಿ ಮಾಡುವಾಗ ನಿಮಗೆ ಆ ಹಿಟ್ಟು ಜಾಸ್ತಿ ಸಿಗುತ್ತೆ, ಅದೊಂದು ವ್ಯತ್ಯಾಸ. ಇಲ್ಲಿ ನೋಡಿ, ದೋಸೆ ಮಾಡುವಾಗ ನಿಮಗೆ ಪೇಪರ್ ರೀತಿ ಬರಬೇಕು ಅಂದರೆ ಮೇಲೆ ಈ ರೀತಿ ಎಣ್ಣೆ ಹಾಕಿದ ಮೇಲೆ ಸಟ್ಟಗದ ಸಹಾಯದಿಂದ ಈ ರೀತಿ ತೆಳ್ಳಗೆ ಮಾಡ್ಕೊಳ್ಬೇಕು. ಈಗ ಈ ಥರ ನೀವು ಮಾಡಿಕೊಂಡ್ರೆ ಪೇಪರ್ ರೀತಿ ದೋಸೆ ಬರುತ್ತೆ. ಇದೊಂದು ಟ್ರಿಕ್ಸ್ ಈ ರೀತಿ ಮಾಡೋದು. ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ದೋಸೆ ಬರುತ್ತೆ, ಹಾಗೆಯೇ ತುಂಬ ಹೆಲ್ದಿ ಕೂಡ. ಖಂಡಿತ ನೀವು ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಯಾವುದೇ ಚಟ್ನಿ ಜೊತೆಗೆ, ಸಾಂಬಾರ್ ಜೊತೆಗೆ ಅಥವಾ ಗೊಜ್ಜು ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿ ಲಿಸ್ಟ್ ಬೇಕು ಅಂದರೆ ನೀವು ಇಲ್ಲಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.